Hi friends, good morning. Welcome to my channel. Ella Saki family members hegidira. So ivattu edi takshana nanu vlog maadde. Svalpa nanna dinachari kelsagalannella muguskondo aamele vlog maadta idini. Almost iga time bandibittu 10 gante 7 nimisha aitu. Ivattu banvara. So hagagi svalpa nanu late age edde. Actually ivattu onde dina andre Saturday and Sunday erade dina nanage svalpa aaramagi eddu nidanakke kelsa maadodukagodu. Baaki ella divasanu almost gadi bidine irutte. So hagagi ivattu actually tindi nanu kara dosa maadide. So nimge yaragadru kara ದೋಸೆ ಹೇಗೆ ಮಾಡಬೇಕು ಅನ್ನೋ ರೆಸಿಪಿ ಬೇಕಿತ್ತು ಅಂತಂದರೆ ಖಂಡಿತ ನನ್ನ ಇನ್ನೊಂದು ಚಾನಲ್ ಅಂದರೆ ಕಿಚನ್ ಚಾನಲ್ ಏನಿದೆ ಅದಕ್ಕೆ ಹೋಗಿ ನೋಡಿ, ಅಲ್ಲಿ ನಾನು ಖಾರ ದೋಸೆಯನ್ನು ಪೋಸ್ಟ್ ಮಾಡಿದ್ದೀನಿ. ತುಂಬ ಈಸಿ ಆ್ಯಂಡ್ ತುಂಬ ಕ್ವಿಕ್ ಆಗಿ ಆಗುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಸೊ ತಿಂಡಿ ಅಂತೂ ಎಲ್ರದ್ದು ಆಯಿತು. ಈಗ ಫಸ್ಟ್ ರೌಂಡ್ ಅಂದರೆ ಮೊದಲನೇ ಕಾಲ್ ಇತ್ತು 10 ಗಂಟೆಗೆ, ಸೊ ಅದು ಕ್ಯಾನ್ಸಲ್ ಆಯಿತು. ಸೊ ಹಾಗಾಗಿ ಓಕೆ, ಲೆಟ್ ಮೀ ಸ್ಟಾರ್ಟ್ ಮಾಡೋಣ ವ್ಲಾಗ್ನ ಅಂತ ಹೇಳಿ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ದಿನ ಆ್ಯಕ್ಚುಲಿ ನನಗೆ 3-4 ಕಾಲ್ ಬುಕ್ ಆಗಿದೆ. ನೋಡಬೇಕು, ಮಧ್ಯದಲ್ಲಿ ಬುಕ್ ಆಗ್ತಾನೆ ಇರುತ್ತೆ, ಆಗಾಗ ನೋಡ್ತಾನೆ ಇರಬೇಕಾಗುತ್ತೆ. ಸೊ ಇಷ್ಟೇ ಅಂತ ಹೇಳಿ ಅಂದ್ಕೊಳಕ್ಕಾಗಲ್ಲ. ಮಧ್ಯ ಯಾವುದಾದ್ರೂ ಕಾಲ್ ಬುಕ್ ಆದರೆ ಅದನ್ನು ಮಾಡ್ತಾ ಇರಬೇಕು, ಅದರ ಜೊತೆಗೆ ಮಧ್ಯದಲ್ಲಿ ಮನೆ ಕೆಲಸ ಏನಾದರೂ ಇದ್ದರೆ ಅದನ್ನು ಸಹ ಮಾಡ್ತಾ ಇರ್ತೀನಿ. ಸೊ ಹೀಗೆ ನನ್ನ ದಿನಚರಿ ಎವ್ರಿ ಡೇ ಹೋಗ್ತಾ ಇರುತ್ತೆ. ಅದ್ಬಿಟ್ಟು ಆ್ಯಕ್ಚುಲಾಗಿ ಇವತ್ತು ಎಲ್ಲಿಗೂ ಹೋಗೋ ಪ್ಲ್ಯಾನ್ ಇಲ್ಲ. ಆ್ಯಕ್ಚುಲಿ ನಾನು ಮೀಲ್ ಪ್ಲ್ಯಾನು ನೆಕ್ಸ್ಟ್ ಅಂದರೆ ಈ ವೀಕ್ ಪೂರ್ತಿದು ಆಗೋಗಿದೆ, ನಿನ್ನೆ ತನಕನೂ ಮಾಡ್ಕೊಂಡಿದೆ. ಇವತ್ತಿಂದ ಆ್ಯಕ್ಚುಲಿ ರ್ಯಾಂಡಮ್ ಆಗಿ ಯಾವುದೋ ಒಂದು ಅಂತ ಹೇಳಿ ಇವತ್ತು ಮಾಡಿದೆ. ಸೊ ಡೈಲಿ ಆ ಥರ ರ್ಯಾಂಡಮ್ ಆಗಿ ಯಾವುದೋ ಒಂದನ್ನು ಮಾಡಕ್ಕೆ ಹೋದರೆ ಆ್ಯಸ್ ಐ ಟೋಲ್ಡ್ ಯು ಲೈಕ್ ರಿಪೀಟ್ ಆಗುತ್ತೆ ಕೆಲವೊಂದು ಡಿಶಸ್ಸು, ಅಂದರೆ ಕೆಲವೊಂದು ತಿಂಡಿಗಳು ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಆ ಥರ ಮಾಡೋದು ಬೇಡ ಅಂತ ಹೇಳಿ ನಾನು ಪ್ರಾಪರಾಗಿ ಒಂದು ಮೀಲ್ ಪ್ಲ್ಯಾನನ್ನೇ ಹಾಕೊಂಡ್ಬಿಡ್ತೀನಿ. ಸೊ ಪ್ರಾಬಬ್ಲಿ ಇವತ್ತು ನಾನು ಕೂತ್ಕೊಂಡು ಅದನ್ನು ಟೈಮ್ ಸಿಕ್ಕಿದಾಗ ಮಾಡಬೇಕು. ಅದರ ಜೊತೆಗೆ ಆ್ಯಕ್ಚುಲಿ ನಂದು ಇವತ್ತು ಕ್ಲಾಸಸ್ ನಡೀತಿದೆ ನೋಡಿ, ನಂದು ವೆಯ್ಟ್ ಮ್ಯಾನೇಜ್ಮೆಂಟು, ಅದರದ್ದು ಫಸ್ಟ್ ಮಾಡ್ಯೂಲು ಆಗಿದೆ, ಅಂದರೆ ಫಸ್ಟ್ ಸೆಮಿಸ್ಟರ್ ಅಂತ ಏನು ಹೇಳ್ತೀರಾ ಅದು ಆಗಿದೆ. ಸೊ ಅದರದ್ದು ರೆಕಾರ್ಡ್ ಮಾಡಬೇಕು, ಅದರದ್ದು ಒಂದಷ್ಟು ಕೆಲಸಗಳಿದೆ. ಸೊ ಅದನ್ನು ಸಹ ಮಾಡಬೇಕಾದ್ರೆ ಕೂತ್ಕೊಂಡು, ಸೊ ಅದೆರಡು ಏನೋ ಪೆಂಡಿಂಗ್ ಇದೆ. ಅದಾದಮೇಲೆ ನಿನ್ನೆ ವ್ಲಾಗನ್ನು ಎಡಿಟ್ ಮಾಡಿ ಮತ್ತೆ ಪೋಸ್ಟ್ ಮಾಡಬೇಕು, ಅದೊಂದು ಕೆಲಸ ಇದೆ. ಸೊ ಹೀಗೆ ಮಧ್ಯ ಈ ಕೆಲಸ ಆ ಕೆಲಸ ಆ ಕೆಲಸ ಈ ಕೆಲಸ ಅಂತ ಹೇಳಿ ಮಾಡ್ತಾ ಹೋಗ್ತೀನಿ. ಸೊ ಲೆಟ್ ಸ್ಟಾರ್ಟ್ ಅವರ್ ಡೇ ಹೇಗೋಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಸೊ ಫೈನಲಿ ಬೆಳಗ್ಗೆಯಿಂದ 3 ಕಾಲ್ ಆಯಿತು, ಇನ್ನೂ 3-4 ಬುಕ್ ಆಗಿದೆ, ಸರಿಯಾಗಿ ಗಮನಿಸಿಲ್ಲ. ಸೊ ಸ್ವಲ್ಪ ಮತ್ತೆ ಟೈಮ್ ಸಿಕ್ಕಿದೆ, ಲೈಕ್ 2:30 ತನಕ. ಈಗಾಗಲೇ ಆಲ್ರೆಡಿ ಲೈಕ್ ಒಂದು ಗಂಟೆ ಆಗ್ತಾ ಬಂತು. ಸೊ 2:30ವರೆಗೂ ಸ್ವಲ್ಪ ಫ್ರೀ ಇದೆ, ಅಷ್ಟರೊಳಗೆ ಅಡುಗೆ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಇವತ್ತು ಆ್ಯಕ್ಚುಲಿ ಬೆಂಡೆಕಾಯಿ ಹುಳಿ ಮಾಡೋಣ ಅಂತ ಹೇಳಿ ಬೆಂಡೆಕಾಯಿ ಹುರಿದ್ಬಿಟ್ಟು ಬೇಳೆ ಜೊತೆ ಕುದಿಸ್ತಾ ಇದ್ದೀನಿ. ಸೊ ಅದಾದಮೇಲೆ ರುಬ್ಬಿಡೋದನ್ನು ಹಾಕಿ ಕುದಿಸಿದ್ರೆ ಆಲ್ಮೋಸ್ಟ್ ಅಡುಗೆ ಮುಗಿಯುತ್ತೆ. ಆ್ಯಕ್ಚುಲಿ ಸ್ವಲ್ಪ ಪಲ್ಯ ಮಾಡಿ ನನಗೂ ಬೇಜಾರಾಗಿತ್ತು. ಸೊ ಪಲ್ಯ ಆಲ್ಮೋಸ್ಟ್ ಲೈಕ್ 8 ಡೇಸ್ ಕಂಟಿನ್ಯೂಸ್ ಆಗಿ ಪಲ್ಯ ತಿಂದಿದ್ದೀವಿ. ಸೊ ಇಟ್ಸ್ ಕೈಂಡ್ ಆಫ್ ಯುನೋ ಸ್ವಲ್ಪ ಬೇರೆ ಥರ ಮಾಡೋಣ ಅಂತ ಹೇಳಿ ಇವಾಗ ನಿನ್ನೆಯಿಂದ ಸಲಾಡಿಗೆ ಶಿಫ್ಟ್ ಆಗಿದ್ದೀವಿ. ಸೊ ಮತ್ತೆ ಮುದ್ದೆ ಮಾಡಿಕೊಡ್ತಾ ಇದ್ದೀನಿ ಇವರಿಗೆ ಎವ್ರಿ ಡೇ. ಸೊ ಆ ಪ್ರೋಗ್ರಾಮ್ ನಡೀತಿರೋದ್ರಿಂದ ಸ್ವಲ್ಪ ಪಲ್ಯಕ್ಕೆ ಬಿಡುಗಡೆ. ಸೊ ನೋಡಬೇಕು ಏನೇನಾಗುತ್ತೆ ಇವತ್ತು ಅಂತ ಹೇಳಿ. ಸೊ ಇನ್ನೂ 3 ಕಾಲ್ ಇದೆ ಮಧ್ಯಾಹ್ನದ ಮೇಲೆ, ಅದನ್ನು ಮುಗಿಸಿದ್ರೆ ನನ್ನ ಕೆಲಸ ಮುಗಿಯುತ್ತೆ. ಇವತ್ತು ಸಹ ಯೋಗ ಇಲ್ಲ, ಮಧ್ಯಾಹ್ನದ ಮೇಲೆ ಸಾಯಂಕಾಲದ ಮೇಲೆ ಸ್ವಲ್ಪ ಫ್ರೀ ಇರ್ತೀನಿ. ಸೊ ಆ ಟೈಮಲ್ಲಿ ಎಡಿಟಿಂಗ್ ಅಥವಾ ನಂದು ರೆಕಾರ್ಡ್ ವರ್ಕ್ ಅಂತ ಹೇಳಿದ್ನಲ್ಲ ಅದನ್ನೆಲ್ಲ ಮಾಡಿ ಮುಗಿಸ್ಕೋಬೇಕು. ಸೊ ಈಗ ಕೆಲಸ ಮಾಡೋ ಟೈಮು. ಓಕೆ, ಹುಳಿಯನ್ನು ಕುದಿಸಿದ ಮೇಲೆ ನಾನಿಲ್ಲಿ ಮುದ್ದೆಯನ್ನು ಮಾಡೋದಕ್ಕೆ ತಯಾರಿಯನ್ನು ಮಾಡ್ಕೋತಾ ಇದ್ದೀನಿ. ಅಫ್ಕೋರ್ಸ್ ನಾನೇನು ನಿಮಗೆ ಹೊಸದಾಗಿ ಮುದ್ದೆಯನ್ನು ಮಾಡೋದಕ್ಕೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ, ಬಟ್ ಸ್ಟಿಲ್ ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ.
ಒಂದಕ್ಕೆ ಎರಡರಷ್ಟು ನೀರನ್ನು ತಗೊಂಡು ಅದಕ್ಕೆ ಕರೆಕ್ಟಾಗಿ ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕಿದ್ದೀನಿ. ಎಣ್ಣೆ ಬದಲು ನಾನು ತುಪ್ಪವನ್ನು ಹಾಕೋದಕ್ಕೆ ಪ್ರಿಫರ್ ಮಾಡ್ತೀನಿ. ಸೊ ಚೆನ್ನಾಗಿ ನೀರು ಕುದ್ದಮೇಲೆ ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ತಿರುಗ್ತಾ ಇದ್ದೀನಿ. ಅದಾದಮೇಲೆ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ನೀರಾಗೂ ಇರಬಾರ್ದು. ನಾನು ತಿರುವಿದ್ದು ಸ್ವಲ್ಪ ಗಟ್ಟಿ ಇತ್ತು ಅಂತ ಹೇಳಿ ಒಂಚೂರು ನೀರನ್ನು ಚುಮಕಿಸ್ಬಿಟ್ಟು ಮತ್ತೆ ನಾನು ಒಂದು ಎರಡು ನಿಮಿಷ ಈ ರೀತಿ ಮುಚ್ಚಿಡ್ತೀನಿ. ಸೊ ದಟ್ ಅದು ಚೆನ್ನಾಗಿ ಬೇಯುತ್ತೆ ಒಳಗಡೆ. ಇಲ್ಲದೇ ಇದ್ದರೆ ರಾಗಿ ಹಿಟ್ಟು ಜನ್ರಲ್ಲಾಗಿ ತುಂಬ ಚೆನ್ನಾಗಿ ಬೇಯಿಸ್ತಾ ಇದ್ದರೆ ಅದನ್ನು ಹೊಟ್ಟೆ ನೋವು ಅದು ಇದು ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ರಾಗಿಯನ್ನು ಯಾವಾಗಲೇ ಕನ್ಸ್ಯೂಮ್ ಮಾಡಬೇಕಾದ್ರೂ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ಅದಾದಮೇಲೆ ಕನ್ಸ್ಯೂಮ್ ಮಾಡೋದು ಒಳ್ಳೆಯದು. ಸೊ ಈಗ ನಮ್ಮ ಮುದ್ದೆ ರೆಡಿ ಇದೆ, ಹಿಟ್ಟು. ಸೊ ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ನಾನು ಮುದ್ದೆ ಕಟ್ತಾ ಇದ್ದೀನಿ. ನಾನೇನು ಜಾಸ್ತಿ ಮುದ್ದೆ ಮಾಡಲ್ಲ, ಸೊ ಹಾಗಾಗಿ ತುಂಬ ಅಪರೂಪ ಅಂತಲೇ ಹೇಳ್ಬೋದು. ಬಟ್ ಈಗ ಇನ್ನು ಮುಂದೆ ರೆಗ್ಯುಲರಾಗಿ ಇವರಿಗೆ ಮಾಡಿಕೊಡ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಸಮರ್ಥ ಒಂದು ಚಿಕ್ಕ ಚಿಕ್ಕ ಗುಂಡನ್ನು ತಿಂತೀವಿ, ಇವರಿಗೆ ಸ್ವಲ್ಪ ಜಾಸ್ತಿ ಇರ್ತೀನಿ. ಸೊ ಮುದ್ದೆಯನ್ನು ಮಾಡ್ತಾ ಇದ್ದೀನಿ, ಕಟ್ತಾ ಇದ್ದೀನಿ. ಕೆಲವೊಂದಷ್ಟು ಕಾಲ್ಸ್ ಮುಗೀತು, ಮತ್ತೆ ಬಂದು ಕೂತ್ಕೊಂಡೆ. ಸೊ ನಂದು ಹೀಗೆ ನಡೀತಾ ಇರುತ್ತೆ ಕೆಲಸಗಳು, ಲೈಕ್ ಮಧ್ಯದಲ್ಲಿ ಕೆಲಸ ಮಾಡೋದು, ಮತ್ತೆ ಮನೆ ಕೆಲಸ ಮಾಡೋದು, ಮತ್ತೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋದು, ಹೀಗೆ ನಡೀತಾನೆ ಇರುತ್ತೆ. ಸಮರ್ಥ್ ಹೊರಗಡೆ ಹೋಗಿದ್ದಾನೆ ಆಟಾಡೋದಕ್ಕೆ ಅಂತ ಹೇಳಿ ಸ್ವಲ್ಪ ಹೊತ್ತು. ಎಷ್ಟೇ ಹೇಳಲಿ ಏನೇ ಮಾಡಲಿ, ಓದ್ಕೊ ಅಂತಂದರೆ ಅವನಿಗೆ ಅಷ್ಟು ಆಸಕ್ತಿ ಇರೋಲ್ಲ, ಆಟ ಆಡು ಅಂತಂದರೆ ಯಾವಾಗ ಬೇಕಿದ್ರೂ ಹೊರಟುಬಿಡ್ತಾನೆ. ಸೊ ಎಲ್ಲ ಮಕ್ಕಳು ಹಾಗೆ ಅನಿಸುತ್ತೆ. ಬಟ್ ನನಗೆ ಸ್ವಲ್ಪ ಕೆಲವೊಂದು ಸಲ ಟೆನ್ಷನ್ ಆಗುತ್ತೆ, ಅವನು ಓದೋದ್ರ ಬಗ್ಗೆ ಸ್ವಲ್ಪ ಗಮನ ಜಾಸ್ತಿ ಕೊಡಬೇಕು ಅಂತ ಹೇಳಿ. ಸೊ ಅದಲ್ಲದೆ ಇವತ್ತು ಆ್ಯಕ್ಚುಲಿ ಇನ್ನೊಂದು ಡಿಸಿಷನ್ ತೊಗೊಂಡೆ. ಏನಂತಂದರೆ, ಲೈಕ್ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಸಕೀಸ್ ವೆಜ್ ಕಿಚನ್ ಅಂತ ಹೇಳಿ ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಸಹ ಇತ್ತು, ಈಗಲೂ ಇದೆ. ಅಲ್ಲಿ ನಾನು ಸಾಕಷ್ಟು ಅಡುಗೆ ಒಂದು ವೀಡಿಯೋಸನ್ನು ಪೋಸ್ಟ್ ಮಾಡಿದ್ದೀನಿ, ಮೋರ್ ದ್ಯಾನ್ ಲೈಕ್ 200-250 ಅಷ್ಟು ವೀಡಿಯೋಸನ್ನು. ಸೊ ನಾನು ಅದನ್ನು ಕಂಟಿನ್ಯೂ ಮಾಡ್ತಾ ಇಲ್ಲ, ನಿಮಗೆಲ್ರಿಗೂ ಗೊತ್ತೇ ಇದೆ. ಯಾಕೆ ಅಂತಂದರೆ, ಆ್ಯಸ್ ಆಫ್ ನೌ ನನ್ನ ಪ್ರಯಾರಿಟಿ ಹೆಲ್ದಿ ಈಟಿಂಗ್ ಮೇಲೆ ಇದೆ. ಆ್ಯಂಡ್ ಹೆಲ್ದಿ ಈಟಿಂಗನ್ನು ತೋರಿಸೋಣ ಹೋಗಲಿ ಅದರಲ್ಲಿ ಅಂತಂದ್ರೂ ನನಗೆ ಈ ಚಾನಲ್ಗೆ ಬೇರೆ ವೀಡಿಯೋಸ್ ಮಾಡಿ, ಆ ಚಾನಲ್ಗೆ ಬೇರೆ ವೀಡಿಯೋಸ್ ಮಾಡಿ, ಆ ರೀತಿ ಮಾಡೋದಕ್ಕೆ ಆಗ್ತಾ ಇಲ್ಲ, ಟು ಬಿ ವೆರಿ ಹಾನೆಸ್ಟ್. ಯಾಕೆಂದರೆ ಒಬ್ಬಳೇ ಇರೋದ್ರಿಂದ ಎಲ್ಲವನ್ನು ಮ್ಯಾನೇಜ್ ಮಾಡೋದು ಸಹ ತುಂಬ ಕಷ್ಟ ಆಗ್ತಿದೆ. ಸೊ ಅದನ್ನು ಆಲ್ಮೋಸ್ಟ್ ಲೈಕ್ ಸ್ಟಾಪೇ ಮಾಡ್ತಾ ಇದ್ದೀನಿ. ಬಟ್ ಅಲ್ಲೂ ಸಹ ನನಗೆ 52,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನನಗೆ ಅವರನ್ನು ಬಿಟ್ಕೊಡೋದಕ್ಕೂ ಇಷ್ಟ ಇಲ್ಲ. ಸೊ ಏನಾದರೂ ಆಗಲಿ, ನಾನು ಆ ಎಲ್ಲ ವೀಡಿಯೋಸನ್ನು ತೆಗೆದು ಒಂದೊಂದೇ ವೀಡಿಯೋಸನ್ನು ಇಲ್ಲಿ ಸಹ ಪೋಸ್ಟ್ ಮಾಡ್ತೀನಿ. ಯಾಕೆಂತಂದರೆ ಇಲ್ಲಿ ಪೋಸ್ಟ್ ಮಾಡಿದ್ಮೇಲೆ ಅಲ್ಲಿ ಆಲ್ಮೋಸ್ಟ್ ಅದನ್ನು ಬಂದ್ ಮಾಡ್ತೀನಿ, ಅಲ್ಲಿ ಅದು ಕಂಟಿನ್ಯೂ ಆಗಲ್ಲ. ಯಾಕೆಂತಂದರೆ ನಾನು ಪೂರ್ತಿ ಆ ಒಂದು ಚಾನೆಲನ್ನು ಲೈಕ್ ಡಿಲೀಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಆ ವೀಡಿಯೋಸ್ ನಾನು ಎಷ್ಟು ಕಷ್ಟಪಟ್ಟು ಮಾಡಿರೋವಂತಹ ವೀಡಿಯೋಸನ್ನು ನಾನು ಹಾಳು ಮಾಡೋದಕ್ಕೆ ಇಷ್ಟಪಡಲ್ಲ. ಎಷ್ಟಾದರೂ ವ್ಯೂಸ್ ಬರಲಿ, ಎಷ್ಟಾದರೂ ಓಡಲಿ, ಯಾರಿಗಾದರೂ ಇಷ್ಟ ಆಗಲಿ ಆಗದೇ ಇರಲಿ, ಖಂಡಿತ ಅದರಲ್ಲಿ ನಾನು ಹಾಕಿರುವಂತಹ ಪರಿಶ್ರಮ ವ್ಯರ್ಥ ಆಗೋದು ಬೇಡ. ಅಟ್ ದ ಸೇಮ್ ಟೈಮ್ ಯಾರಿಗಾದರೂ ಆ ಒಂದು ವಿಡಿಯೋ ಇಷ್ಟ ಆಗಿದ್ದು ಓಕೆ ಮತ್ತೆ ರೆಫರ್ ಮಾಡಬೇಕು ಅಂತ ಹೇಳಿ ಅನ್ಕೋತಾ ಇದ್ರೆ, ಡೆಫಿನೆಟ್ಲಿ ಅಂಥವ್ರಿಗೂ ಸಹ ಹರ್ಟ್ ಆಗೋದು ಬೇಡ ಅನ್ನೋದಕ್ಕೋಸ್ಕರ ಎಲ್ಲ ವಿಡಿಯೋಸನ್ನು ನಾನು ಈ ಒಂದು ಚಾನಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸೊ ದಟ್ ನನಗೆ ಒಂದು ಚಾನಲ್ ಇದ್ರೇ ಬೆಸ್ಟು, ಎರಡು ಚಾನಲ್ ಇದ್ದರೆ ಸ್ವಲ್ಪ ನನಗೂ ಮ್ಯಾನೇಜ್ ಮಾಡೋದು ಸಹ ಕಷ್ಟ ಆಗುತ್ತೆ. ಆ್ಯಂಡ್ ಮೋರೋವರ್, ನಾನು ಅಡುಗೆಗೆ ಜಾಸ್ತಿ ಅಡುಗೆ ತಿಂಡಿದು ಜಾಸ್ತಿ ಇನ್ಮೇಲೆ ಹಾಕಲ್ಲ. ಇನ್ ದ ಸೆನ್ಸ್, ಹಾಕಿದ್ರೂ ತುಂಬ ಒಳ್ಳೊಳ್ಳೆ ಆಪ್ಷನ್ಸ್ ಅಂದರೆ ಹೆಲ್ದಿ ಆಪ್ಷನ್ಸನ್ನು ಮಾತ್ರ ಹಾಕ್ತೀನಿ. ಯಾಕೆಂದರೆ ಆ್ಯಸ್ ಆಫ್ ನೌ ಐ ಆಮ್ ಅ ಡಯಟಿಷಿಯನ್, ಅಫ್ಕೋರ್ಸ್ ನಿಮಗೆ ಅದು ಬೇಕಾಗುತ್ತೆ. ಯಾಕೆಂತಂದರೆ ಆಲ್ವೇಸ್ ವಿ ಕೆನ್ ನಾಟ್ ಆ್ಯಕ್ಚುಲಿ ಯುನೋ ಫುಲ್ಲಿ ಡಯಟ್ ಮಾಡ್ತಾನೇ ಇರ್ತೀವಿ ಲೈಫ್ ಲಾಂಗ್ ಅಂತ ಅನ್ನೋದು ಸಹ ಖಂಡಿತ ತಪ್ಪಾಗುತ್ತೆ. ಬಟ್ ಹಾಕೋದೇ ಇಲ್ಲ ಅಂತಲೂ ನಾನು ಹೇಳಲ್ಲ, ಬೇರೆ ಯಾವುದೇ ಊಟ ತಿಂಡಿನ ಬರೀ ಹೆಲ್ದಿನೇ ಹಾಕ್ತೀನಿ ಅಂತಲೂ ಹೇಳಲ್ಲ. ಯಾಕೆಂತಂದರೆ ಬೋಧ ಥಿಂಗ್ಸ್ ಶುಡ್ ಬಿ ದೇರ್, ಲೈಕ್ ನಾವು ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಕಲ್ತ್ಕೋಬೇಕು. ಸೊ ಹಾಗಾಗಿ ನೋಡೋಣ ಎಲ್ಲವನ್ನ ಟ್ರಾನ್ಸ್ಫರ್ ಮಾಡಿ ಜನರ ರೆಸ್ಪಾನ್ಸ್ ಹೇಗಿದೆ ಅಂತ ತಿಳ್ಕೊಂಡು, ತುಂಬ ಜನರಿಗೆ ನಾನು ಮಾಡೋ ರೆಸಿಪೀಸೇ ಇಷ್ಟ ಆಗುತ್ತೆ ಜಾಸ್ತಿ ಅಂತಂದರೆ ವೈ ನಾಟ್ ಅಲ್ವಾ. ಸೊ ಈಗಂತೂ ನಾನು ಪೂರ್ತಿ ನನ್ನ ತಿನ್ನೋ ಹ್ಯಾಬಿಟ್ ಏನಿತ್ತು ಅದನ್ನು ಆಲ್ಮೋಸ್ಟ್ ಒಂದು 90% ಅಷ್ಟು ಚೇಂಜ್ ಮಾಡಿದ್ದೀನಿ. ಲೈಕ್ ಮುಂಚೆ ಏನು ತಿಂತಾ ಇದ್ದೆ, ಹೇಗೆ ತಿಂತಾ ಇದ್ದೆ, ಅದು ಹಾಗೆ ಉಳಿದಿಲ್ಲ. ಸೊ ಅಫ್ಕೋರ್ಸ್ ಈಗ ಮತ್ತೆ ನಾನು ಸ್ಟಾರ್ಟ್ ಮಾಡಿದ್ರು ಕುಕಿಂಗ್ ಬಗ್ಗೆ, ಬೇರೆ ಬೇರೆ ಥರದ ಕುಕಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೂ ಸಹ ಐ ಡೂ ಹ್ಯಾವ್ ಫುಲ್ ಕಾನ್ಫಿಡೆನ್ಸ್ ಆನ್ ಮೀ, ನಾನು ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳಿ. ಬಟ್ ಐ ಹ್ಯಾವ್ ನಾಟ್ ಟೇಕನ್ ಎನಿ ಡಿಸಿಷನ್. ಅಂದರೆ ಲೆಟ್ ಮೀ ಸಿ, ಲೈಕ್ ಅದೆಲ್ಲವನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ ಮೇಲೆ ರೆಸ್ಪಾನ್ಸ್ ಚೆನ್ನಾಗಿತ್ತು, ನಿಮ್ಮೆಲ್ರಿಗೂ ನನ್ನ ಕುಕಿಂಗೇ ಇಷ್ಟ ಆಗುತ್ತೆ ನನ್ನ ವ್ಲಾಗ್ಸ್ ಅಥವಾ ಬೇರೆ ಯಾವುದೇ ರೀತಿಯ ವೀಡಿಯೋಸಿಗಿಂತ ಅಂತಂದರೆ, ದೆನ್ ಐ ವಿಲ್ ಟೇಕ್ ಅ ಕಾಲ್. ಅಲ್ಲಿವರೆಗೂ ನಾನಿನ್ನೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ. ಬಟ್ ಆದಷ್ಟು ಸಹ ವ್ಲಾಗ್ಸನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ, ರೆಸ್ಪಾನ್ಸ್ ಹೇಗಾದರೂ ಇರಲಿ. ಯಾಕೆ ಅಂತಂದರೆ ಆಸ್ ಆಫ್ ನೌ ಫಸ್ಟ್ ಥಿಂಗ್
ತುಂಬ ತಲೆ ಕೆಡಿಸ್ಕೊಳ್ಳೋದು ಬಿಟ್ಬಿಟ್ಟಿದ್ದೀನಿ. ಆಸೆ ಅಂತೂ ಇದೆ, ಖಂಡಿತ ರೀಚ್ ಆಗಬೇಕು. ಅಟ್ಲೀಸ್ಟ್ 1 ಲ್ಯಾಕ್ ರೀಚ್ ಆದಮೇಲೆ ನನಗೆ ಆ ಒಂದು ಪ್ಲೇ ಬಟನ್ ಬರುತ್ತೆ. ಸೊ ಅದಕ್ಕೆ ಅದೊಂದು ಯೂಟ್ಯೂಬರ್ನ ಕನಸಾಗಿರುತ್ತೆ ಯಾವಾಗ್ಲೂ, ಲೈಕ್ ಅದೊಂದು ಪ್ಲೇ ಬಟನ್ ತಗೋಬೇಕು ಅಂತ ಹೇಳಿ. ಸೊ ನನ್ನ ಎಲ್ಲ ಪ್ರಯತ್ನವನ್ನು ಆ ಒಂದು ಯೂಟ್ಯೂಬ್ ಪ್ಲೇ ಬಟನ್ ತಗೊಳ್ಳೋದಕ್ಕೆ ಖಂಡಿತ ಮಾಡ್ತೀನಿ. ಸೊ ಬ್ಲಾಗನ್ನು ಯಾಕೆ ಈ ಸಮಯದಲ್ಲಿ ಮಾಡ್ತಾ ಇದ್ದೀನಿ ಅಂತಂದರೆ, ಡೆಫಿನೆಟ್ಲಿ ಈ ಟೈಮಲ್ಲಿ ನನಗೆ ಬೇರೆಯವರು ಅದನ್ನು ಹೇಗೆ ನೋಡಿ ಎಷ್ಟು ನೋಡಿ ಇಷ್ಟಪಡ್ತಾರೆ ಪಡಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಲೈಫನ್ನು ಒಂದು ಡಾಕ್ಯುಮೆಂಟ್ರಿ ಅನ್ನೋ ಥರ ಆಗ್ತಾ ಹೋಗ್ತಾ ಇದೆ. ಸೊ ದಟ್ಸ್ ಫೈನ್, ಲೈಕ್ ಐ ಆಮ್ ಸ್ಟಿಲ್ ಎಂಜಾಯಿಂಗ್ ಇಟ್. ಸೊ ಅದಕ್ಕೋಸ್ಕರ ನಾನು ಖಂಡಿತ ಮುಂದುವರಿಸ್ತೀನಿ ವ್ಲಾಗಿಂಗ್ ಮಾಡೋದನ್ನು, ಬೆಟರ್ ಮಾಡ್ಕೊತೀನಿ ಅಫ್ಕೋರ್ಸ್ ಡೇ ಬೈ ಡೇ. ಎಷ್ಟೋ ವಿಷಯಗಳು ನನಗಿನ್ನೂ ಗೊತ್ತಿಲ್ಲದೆ ಇರ್ಬೋದು, ಅಥವಾ ನಿಮಗೆ ಏನಾದರೂ ನನ್ನ ವ್ಲಾಗ್ ಬಗ್ಗೆ ಅನಿಸಿಕೆ ಇದ್ದರೆ ಅದನ್ನು ಸಹ ಕಮೆಂಟ್ ಮಾಡಿ ತಿಳಿಸ್ಬೋದು ನೀವು ಸಹ, ಈ ಥರ ಮಾಡಿ ಈ ಥರ ಮಾಡಿ ಅಂತ ಹೇಳಿ, ಸೊ ದಟ್ ನನಗೂ ಒಂದು ಐಡಿಯಾ ಬರುತ್ತೆ. ಮುಂಚೆ ಎಲ್ಲ ಸ್ವಲ್ಪ ವ್ಲಾಗ್ಸ್ ಎಲ್ಲ ನೋಡ್ತಾ ಇದ್ದೆ ನಾನು, ಈಗ ಒಬ್ಬರೇ ಒಬ್ಬರದ್ದು ಮಾತ್ರ ತಪ್ಪದೇ ಮಿಸ್ ಮಾಡಿದೆ ಎವ್ರಿ ಡೇ ನೋಡ್ತೀನಿ ಅಂತಂದರೆ ಅದು ಫ್ಲೈಯಿಂಗ್ ಬೀಸ್ ಮಾತ್ರ. ನನಗೆ ಅವರೊಬ್ಬರದ್ದು ಮಾತ್ರ ತುಂಬ ಇಷ್ಟ ಆಗುತ್ತೆ. ಅದು ಬಿಟ್ಟರೆ ಇನ್ಯಾರ್ದನ್ನು ಅಷ್ಟು ಕಂಟಿನ್ಯೂಸ್ ಆಗಿ ನೋಡೋಕೆ ಹೋಗಲ್ಲ. ಮಧ್ಯದಲ್ಲಿ ಯಾವುದಾದ್ರೂ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ ಖಂಡಿತ ಕನ್ನಡ ಯೂಟ್ಯೂಬರ್ಸ್ದನ್ನು ನೋಡೋದುಂಟು, ಬಟ್ ತುಂಬ ಜನರದನ್ನು ನಾನು ನೋಡಲ್ಲ. ಸೊ ಹಾಗಾಗಿ ಕೆಲವೊಂದ್ಸಲ ಅನಿಸುತ್ತೆ ನಾನು ಕುತ್ಕೊಂಡು ಬ್ಲಾಗ್ಸನ್ನು ನೋಡಬೇಕೇನೋ, ಹಾಗೆ ಒಂದು ಐಡಿಯಾ ಬರ್ಬೋದೇನೋ ಅಂತ ಹೇಳಿ. ಬಟ್ ಲೆಟ್ ಮೀ ಸಿ, ನನಗೆ ಅಷ್ಟೊಂದು ಟೈಮು ಇಲ್ಲ ಕುತ್ಕೊಂಡು ವಿಡಿಯೋಸನ್ನು ತುಂಬ ವಿಡಿಯೋಸನ್ನು ರೆಫರ್ ಮಾಡುವಷ್ಟು. ಸೊ ನೋಡೋಣ, ಟೈಮಾದಾಗ ಸ್ವಲ್ಪ ತಿಳ್ಕೊಂಡು ಬೇರೆಯವರಿಂದ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಟು ಬಿ ವೆರಿ ಹಾನೆಸ್ಟ್, ಯೂಟ್ಯೂಬರ್ಸ್ ಯಾರೇ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇದಾರಲ್ಲ, ಅವರಲ್ಲಿ ಕೆಲವರನ್ನು ನಾನು ಅಪ್ರೋಚ್ ಮಾಡಿ ನೋಡಿದ್ದೀನಿ. ದೇ ಆರ್ ನಾಟ್ ವೆರಿ ಯು ನೋ ಆ್ಯಸ್ ಗುಡ್ ಆ್ಯಸ್ ದೇ ಸಿ ಇನ್ ದ ವಿಡಿಯೋಸ್. ಯಾಕೆಂದರೆ ತುಂಬ ಜನನ ನಾನು ನೋಡಿರೋ ಪ್ರಕಾರ ಅದೇನು ಈಗೋನಾ ಅಥವಾ ಏನು ಅಂತ ಗೊತ್ತಿಲ್ಲ, ಅಥವಾ ಇವ್ರಿಗೇನು ಹೆಲ್ಪ್ ಮಾಡೋದು ಅನ್ನೋ ಒಂದು ಧೋರಣೆನಾ ಗೊತ್ತಿಲ್ಲ, ಬಟ್ ತುಂಬ ಅಷ್ಟು ಧಾರಾಳ ಮನಸ್ಸಿಂದ ಹೆಲ್ಪ್ ಮಾಡೋದಕ್ಕೆ ಯಾರಿಗೂ ಇಷ್ಟಪಡಲ್ಲ. ಸೊ ದಟ್ಸ್ ಓಕೆ, ಲೈಕ್ ಏಕೆಂತಂದರೆ ನಾವೆಲ್ಲಿಗಾದರೂ ಯಾರನ್ನಾದರೂ ಅಪ್ರೋಚ್ ಮಾಡಬೇಕು ಅಂದರೆ ನಾವು ಸ್ವಲ್ಪ ಬೆಳೆದಿರ್ಬೇಕಲ್ವಾ. ಸೊ ನಾನಿನ್ನು ಆ ಲೆವೆಲ್ಗೆ ಹೋಗಿಲ್ಲ ಅಂತಲೇ ಅಂದ್ಕೊತೀನಿ ಯಾವಾಗ್ಲೂ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಅಷ್ಟೇ. ಸೊ ಇದನ್ನು ಹೇಳ್ತಾ ಇವತ್ತಿನ ವೀಡಿಯೋಸ್ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಆ್ಯಂಡ್ ಅಲ್ಲಿವರೆಗೂ ನನ್ನ ವ್ಲಾಗ್ಸನ್ನು ಹೀಗೆ ಸಪೋರ್ಟ್ ಮಾಡಿ. ಐ ನೋ ಇಟ್ಸ್ ವೆರಿ ವೆರಿ ಲೆಸ್ ನನ್ನ ವ್ಲಾಗ್ಗೆ ಬರುವಂತಹ ವ್ಯೂಸ್, ಬಟ್ ಸ್ಟಿಲ್ ಐ ವಿಲ್ ನಾಟ್ ಸ್ಟಾಪ್ ಇಟ್, ಐ ವಿಲ್ ಕಂಟಿನ್ಯೂ ಡೂಯಿಂಗ್ ಇಟ್. ಥ್ಯಾಂಕ್ ಯು ಸೋ ಮಚ್. ಬಾಯ್.